ಬಿಜಾಪುರದಲ್ಲಿ. ಯಾವ ಹುಟ್ಟಲು ಹೋಗ್ತಂತೀವಮ್ಮ? ಕಾಸ್ವಾ ಹಿಲ್ಸ್. ಎಸ್, ನಾವಿವತ್ತು ಕಾಸ್ವಾ ಹಿಲ್ಸ್ಗೆ ಲಂಚ್ಗೋಸ್ಕರ ಹೋಗ್ತಾ ಇದ್ದೀವಿ. ಇವಾಗ ಟೈಮು 2 ಗಂಟೆ. ಸೊ ಬನ್ನಿ, ಅಲ್ಲಿ ಏನು ಸ್ಪೆಷಲ್ ಇದೆ ಅಂತ ತೋರಿಸ್ತೀನಿ ನಿಮಗೆ. ಸೊ ಇದು ಇಬ್ರಾಹಿಂ ರೋಜಾ ಕಾಂಪೌಂಡು. ಪಾಪು ರೆಡಿ ಆಗಿದ್ದಾನೆ. ಏನ್ ತಿಂತಿ ಪಾಪು ನೀನು? ಚಿಕನ್ ತಿಂತಾನೆ. ಚಿಕನ್ ಏನ್ ತಿಂತಿ ಬಂಗಾರ? ಚಿಕನ್ ಏನ್ ತಿಂತಿ ಸಮ್ಮು? ಅನ್ನಶಾಲಾ ತಿಂತಾನ. ನೋಡೋಣ ಏನ್ ಸಿಗುತ್ತೆ ಸ್ಪೆಷಲ್ ಕಾಸ್ವಾ ಹಿಲ್ಸ್ ಅಲ್ಲಿ. ಲಾಸ್ಟ್ ಟೈಮ್ ಹೋಗಿದ್ವಿ, ಚೆನ್ನಾಗಿತ್ತು ಫುಡ್. ಸೊ ಎಲ್ಲರೂ ಒಂದು ಒಳ್ಳೆ ಲಂಚ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಇದೇ ನೋಡಿ ನಮ್ಮ ಬಿಜಾಪುರ ಸಿಟಿ. ಇದು ಬಂದ್ಬಿಟ್ಟು ಹೊಸ ಬಸ್ ಸ್ಟ್ಯಾಂಡು, ಹೊಸ ಬಸ್ ಡಿಪೋ ಅಂತ. ಅಲ್ಲಿಂದ ನಮ್ಮ ಮನೆ ಹತ್ರನೇ, ಅಲ್ಲಿಂದಾನೇ ನಾವು ಹೋಗ್ತಾ ಇರೋದು ಈಗ. ಇದು ಬಂದ್ಬಿಟ್ಟು ನಮ್ಮ ಗಾಂಧಿ ಚೌಕ್ ಅಂದ್ರೆ ಮೇನ್ ಗಾಂಧಿ ಸರ್ಕಲ್ಲು. ಅಲ್ಲಿ ನಾವು ಸಿಗ್ನಲ್ ನಿಂತಿದ್ವಿ, ಯಾರೋ ಬಂದು ಕಾರ್ ಕ್ಲೀನ್ ಮಾಡ್ತಾ ಇದ್ದ. ಏನಕ್ಕೆ ಅಂತ ನೋಡಿ. ಸೊ ನೋಡಿದ್ರಲ್ಲ ಹೇಗ್ ಬಕ್ರ ಮಾಡ್ತಾರೆ ಅಂತ. ಸುಮ್ನೆ ಸಿಗ್ನಲ್ ಅಲ್ಲಿ ನಿಂತಿರೋ ಕಾರ್ಗೆ ಒಂದ್ ಸೋಪ್ ವಾಟರ್ ಹಾಕ್ಬಿಟ್ಟು ದುಡ್ಡು ಇಸ್ಕೊಂತಾರೆ. ನಾವೇನೋ ಪ್ರಾಡಕ್ಟ್ ಮಾರಕ್ ಬಂದಿದಾರೆ ಅಂತ ಅನ್ಕೊಂಡ್ವಿ. ಇನ್ ನೋಡೋ ದುಡ್ಡು ಕೇಳ್ದ, ಏನು ಮಾಡಕ್ಕಾಗಲ್ಲ. ಹೀಗೆ ಸಿಗ್ತಾ ಇರ್ತಾರೆ, ಕಾಲು ಕೈ ಗಟ್ಟಿ ಇದ್ಮೇಲೆ ಯಾಕೆ ದುಡಿಯಕ್ಕೆ ಏನಾಗಿದೆ ಅವರಿಗೆ? ಅದಕ್ಕೆ ಕೊಡಕ್ ಸ್ವಲ್ಪ ಬೇಜಾರಾಗುತ್ತೆ, ಬಟ್ ಏನು ಮಾಡಕ್ಕಾಗಲ್ಲ. ಹಾಗೆ ಮುಂದೆ ಹೋಗ್ತಾ ನೆಕ್ಸ್ಟ್ ಸರ್ಕಲ್ ಬರೋದು ನಮ್ದು ಬಸವೇಶ್ವರ ಸರ್ಕಲ್ ಅಂತ. ಹಾಗೆ ಸ್ವಲ್ಪ ಮುಂದೆ ಹೋಗ್ತಾ ಅಲ್ಲಿ ಇನ್ನೊಂದು ಸರ್ಕಲ್ ಬರುತ್ತೆ, ಅದ್ ಬಂದ್ಬಿಟ್ಟು ಅಂಬೇಡ್ಕರ್ ಅವ್ರ ಸರ್ಕಲ್ಲು. ಹಾಗೆ ಮುಂದೆ ಹೋಗ್ತಾ ಇನ್ನೊಂದು ಸರ್ಕಲ್ ಬರುತ್ತೆ, ಇದು ಹೊಸ ಸರ್ಕಲ್ ಮಾಡಿರೋದು ಇವಾಗ. ಇದು ನಮ್ಮ ಕನಕದಾಸರ ಸರ್ಕಲ್ಲು. ಸೊ ಇನ್ನು ಮುಂದೆ ಹೋಗ್ತಾ ಇದೀವಿ. ಈ ಮುಂದೆ ಹೋಗ್ತಾ ನಮ್ ಬಿಜಾಪುರದ ಸ್ಟೇಡಿಯಂ ಸಿಗತ್ತೆ. ಹಾಗೆ ರೈಟ್ ಸೈಡ್ಗೆ ನಮ್ ದರ್ಬಾರ್ ಹೈಸ್ಕೂಲ್, ನಾನ್ ಕಲ್ತಿರೋ ಸ್ಕೂಲು ಕಾಲೇಜ್. ಇದು ಗ್ರೌಂಡ್ ಅಲ್ಲಿ ಯಾವ್ದೋ ಎಕ್ಸಿಬಿಷನ್ ನಡೀತಾ ಇದೆ, ನೋಡೋಣ. ನೆಕ್ಸ್ಟ್ ಟೈಮ್ ಸಿಕ್ಕರೆ ಅಲ್ಲಿ ಹೋಗ್ತೀನಿ. ಒಳ್ಳೊಳ್ಳೆ ಐಟಮ್ ಇರುತ್ತೆ ಎಕ್ಸಿಬಿಷನ್, ನೋಡುವಂತ ಇಷ್ಟ ಐಟಮ್ಸ್ ಇರುತ್ತೆ. ಸೊ ಹಾಗೆ ಮುಂದೆ ಹೋಗ್ತಾ ಇದೀವಿ. ಇದು ಆಕ್ಚುಲಿ ಸ್ಟೇಷನ್ ರೋಡು, ಗೋಲ್ ಗುಂಬಜ್ ರೋಡು, ಸ್ಟೇಷನ್ ರೋಡು. ಇಲ್ಲೆಲ್ಲ ತುಂಬಾ ಹೋಟ್ಲಸ್ ಇದಾವೆ. ಆಕ್ಚುಲಿ ಇದು ಗೋಲ್ ಗುಂಬಜ್ ಹತ್ರ ಆಗುತ್ತಲ್ಲ, ಸೊ ಅದಕ್ಕೆ ಟೂರಿಸ್ಟ್ಗಳು ಜಾಸ್ತಿ ಇರುವ ಏರಿಯಾ ಇದು. ಇಲ್ಲೆಲ್ಲ ತುಂಬಾ ಅಂದ್ರೆ ತುಂಬಾ ಹೋಟೆಲ್ಸು, ರೆಸ್ಟೋರೆಂಟ್ಸು ತುಂಬಾ ಸಿಗುತ್ತೆ ನಿಮ್ಗೆ. ಸೊ ಬಂತು ನೋಡಿ ನಮ್ಮ ಕಾಸ್ವಾ ಹಿಲ್ಸ್. ನಾನ್ ವೆಜ್ ಪ್ರಿಯರಿಗೆ ನಮ್ ಬಿಜಾಪುರದಲ್ಲಿ ಇದು ಫೇಮಸ್ ಹೋಟ್ಲು. ನೀವು ಮೇಲ್ಗಡೆ ಹೋಟೆಲ್ ಪರ್ಲ್ ಅಂತ ನೋಡ್ಬೋದು. ಹೌದು, ಇದು ಆಕ್ಚುಲಿ ಓಲ್ಡ್ ಹೋಟೆಲ್ ಹೆಸರು ಪರ್ಲ್ ಅಂತ. ಈಗ ಅದ್ ರಿನೋವೇಶನ್ ಮಾಡ್ಬಿಟ್ಟು ಕಾಸ್ವಾ ಹಿಲ್ಸ್ ಅಂತ ರಿನೇಮ್ ಮಾಡಿದ್ದಾರೆ. ಸೊ ಎಲ್ಲರೂ ಹಿಡಿತಾ ಇದಾರೆ ಕಾರಿಂದ. ಸೊ ಬನ್ನಿ ಒಳಗಡೆ ಹೋಗೋಣ. ಇದೆ ಅವರ ಕಿಚನ್ನು. ಸೊ ಒಳಗಡೆ ಹೋಗ್ತಾ ಇದೀವಿ. ಇದು ಆ ಕಡೆ ಎ ಸಿ ಕಂಪಾರ್ಟ್ಮೆಂಟು. ಈಗ ರಂಜಾನ್ ನಡೀತಾ ಇದೆ ಅಲ್ಲ, ಸೊ ಅದಕ್ಕೆ ಇಫ್ತಿಯಾರ್ಗೆ ಅಂತ ಹೇಳಿ ಮಾಡಿಟ್ಟಿರೋ ಬಾಕ್ಸಸ್ ಅದು. ಇದು ಬಂದ್ಬಿಟ್ಟು ಓಪನ್ ಏರಿಯಾ, ಮೇಲ್ಗಡೆ ಶೀಟ್ ಇದೆ, ಸ್ವಲ್ಪ ಇದು ಓಪನ್ ಏರಿಯಾ ತರ ಫೀಲ್ ಕೊಡುತ್ತೆ. ತುಂಬ ಸೆಕೆ ಇರೋಗೋಸ್ಕರ ಎಲ್ಲಿ ಕುತ್ಕೊಳ್ಳೋಣ ಅಂತ ನಮ್ಮ ಮನೆಯವರು ಡಿಸ್ಕಸ್ ಮಾಡ್ತಾ ಇದಾರೆ. ಬಿಕಾಸ್ ಅವರಿಗೆ ಸೆಕೆ ಅಂದ್ರೆ ಆಗಲ್ಲ, ಮಲ್ನಾಡೋರಲ್ವಾ, ಸೊ ಅದಕ್ಕೆ ಸೆಕೆ ಅಂದ್ರೆ ಆಗಲ್ಲ. ಸೊ ಎಲ್ಲರೂ ತುಂಬಾ ಹಸಿವಾಗಿತ್ತು, ಸೊ ಅದಕ್ಕೆ ಬೇಗ ಆರ್ಡರ್ ಮಾಡಿದ್ವಿ ಏನೇನು ಬೇಕು ಅಂತ. ನನ್ ಮಗನಿಗೆ ನಿಂಬು ಟೇಸ್ಟ್ ಮಾಡಿಸ್ತಾ ಇದಾರೆ ನಮ್ಮ ಮನೆಯವರು. ಎಕ್ಸ್ಪ್ರೆಷನ್ ನೋಡಿ ಎಷ್ಟು ಕ್ಯೂಟ್ ಆಗಿದೆ. ತಾನೇ ತಿಂತಾನೆ ಭಾರಿ ಇಷ್ಟ. ಸೊ ನಾವು ಆರ್ಡರ್ ಮಾಡಿರೋ ಫುಡ್ಡು ಬಂದಿದೆ ನೋಡಿ.
ಇದು ಬಂದ್ಬಿಟ್ಟು ಕಾಸ್ವಾ ಸ್ಪೆಷಲ್ಲು ಚಿಕನ್ ಲೆಬನೀಸ್ ಗ್ರಿಲ್ಡ್ ಅಂತ. ಇದು ಫುಲ್ ತಗೊಂಡಿದ್ವಿ ನಾವು, ಎರಡು ತಗೊಂಡಿದ್ವಿ. ಲಾಸ್ಟ್ ಟೈಮ್ ಅಂದಾಗ ಫಸ್ಟ್ ಟೈಮ್ ಟ್ರೈ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಇದು ಆಲ್ಮೋಸ್ಟ್ ಅಲ್ಲಿ ಕೂತಿರೋ ಎಲ್ಲರ ಟೇಬಲ್ ಮೇಲೂ, ನಾನ್ ವೆಜ್ ಯಾರು ತಿಂತಾರೆ ಎಲ್ಲರ ಟೇಬಲ್ ಮೇಲೂ ನಿಮಗೆ ಕಾಣಿಸುತ್ತೆ. ಇದು ಬಂದ್ಬಿಟ್ಟು 590 ಫುಲ್ ಪ್ಲೇಟಿಗೆ. ಹಾಫ್ ಎಷ್ಟಾಗುತ್ತೋ ಗೊತ್ತಿಲ್ಲ. ಸೊ ಎಲ್ಲರೂ ನಾವು ಲಾಸ್ಟ್ ಟೈಮ್ ಟ್ರೈ ಮಾಡಿದಾಗ ತುಂಬ ಇಷ್ಟ ಆಗಿತ್ತು ಎಲ್ಲರಿಗೂ. ಸೊ ಅದಕ್ಕೆ ಎಲ್ಲರೂ ಇದನ್ನೇ ತಗೊಳ್ಳೋಣ ಅಂಥೇಳಿ ಎರಡು ಪ್ಲೇಟ್ ತಗೊಂಡ್ವಿ. ಹಾಗೆ ನಮ್ಮಪ್ಪ ನಾನ್ ವೆಜ್ ತಿನ್ನಲ್ಲ, ನಾವೆಲ್ಲರೂ ನಾನ್ ವೆಜಿಟೇರಿಯನ್ನು, ಬಟ್ ನಮ್ಮಪ್ಪ ಸ್ವಲ್ಪ ನಾನ್ ವೆಜ್ ತಿನ್ನಲ್ಲ. ಅವ್ರು ನಾನ್ ವೆಜ್ ಅಂದರೆ ಫಿಶ್ ತಿಂತಾರೆ, ಬಟ್ ಚಿಕನ್ ಮಟನ್ ತಿನ್ನಲ್ಲ. ಸೊ ಅವರಿಗೆ ನಾವು ಯಾವುದೇ ಹೋಟ್ಲಿಗೆ ಹೋದ್ರು ಫಿಶ್ ಜಾಸ್ತಿ ಹೋಟ್ಲ್ ಸರಿ ಸಿಗಲ್ಲಲ್ಲ. ಸೊ ಅದಕ್ಕೆ ಅವ್ರು ಯಾವಾಗಲೂ ವೆಜಿಟೇರಿಯನ್ ಫುಡ್ನ ಪ್ರಿಫರ್ ಮಾಡೋದು. ಸೊ ಅವರಿಗೋಸ್ಕರ ನಾವು ಮಶ್ರೂಮ್ ಮಂಚೂರಿ ತಗೊಂಡಿದ್ವಿ ಸ್ನ್ಯಾಕ್ಸ್ಗೆ. ಸೊ ನಮಗೆಲ್ಲ ನಾನ್ ವೆಜ್ಜು, ನಮ್ಮಪ್ಪನಿಗೆ ಮಾತ್ರ ವೆಜ್ಜು. ತುಂಬ ಚೆನ್ನಾಗಿರುತ್ತೆ, ಮೇಲ್ಗಡೆ ಚೀಸ್ ಎಲ್ಲ ಹಾಕಿರ್ತಾರೆ, ಆಮೇಲೆ ಈ ಚಿಲ್ಲಿ ಫ್ಲೇಕ್ಸು, ಮೈನೀಸು, ಆಮೇಲೆ ಆ ಸಾಸು, ಅದು ಮೇಲ್ಗಡೆ ಚಿಕನ್ ಮೇಲ್ಗಡೆ ಕೋಟಿಂಗ್ ಸಾಸು ತುಂಬ ಟೇಸ್ಟಿ ಆಗಿರುತ್ತೆ ತಿನ್ನಕ್ಕೆ. ನಮಗಂತೂ ಎಲ್ಲರಿಗೂ ತುಂಬ ಇಷ್ಟ. ಅದೇ ಹೇಳಿದ್ನಲ್ಲ, ಆಲ್ಮೋಸ್ಟ್ ಎಲ್ಲರ ಟೇಬಲ್ ಮೇಲೂ, ನಾನ್ ವೆಜ್ ತಿನ್ನೋ ಎಲ್ಲರ ಟೇಬಲ್ ಮೇಲೂ ಇದು ಇದ್ದೇ ಇರುತ್ತೆ ಕಾಸ್ವಾ ಹಿಲ್ಸಲ್ಲಿ. ಹಾಗೆ ನಮ್ಮ ಮನೆಯವರು ಮೇನ್ ಕೋರ್ಸ್ನು ಆರ್ಡರ್ ಮಾಡಿಬಿಟ್ಟಿದ್ರು. ಸೊ ಮೇನ್ ಕೋರ್ಸಲ್ಲಿ ನಮ್ಮ ಮನೆಯವರು ಆ್ಯಕ್ಚುಲಿ ಮಟನ್ನೇ ಪ್ರಿಫರ್ ಮಾಡೋದು. ಯಾವುದೇ ಹೋಟ್ಲಿಗೆ ಹೋದ್ರು ನಾನು ಜಾಸ್ತಿ ಚಿಕನ್ ಪ್ರಿಫರ್ ಮಾಡ್ತೀನಿ, ಬಟ್ ನಮ್ಮ ಮನೆಯವ್ರಿಗೆ ಮಾತ್ರ ಮಟನ್ನೇ ಆಗಬೇಕು. ಸೊ ಅದಕ್ಕೆ ನಾವು ಬೇಡ ಚಿಕನ್ ಆಲ್ರೆಡಿ ಆಗಿದೆ ಅಲ್ಲ ಅಂಥೇಳಿ ಎರಡೂ ಸಹ ಎರಡು ಮಟನ್ ಮಸಾಲ ತಗೊಂಡಿದ್ವಿ. ಇದು ಕಾಸ್ವಾ ಮಟನ್ ಸ್ಪೆಷಲ್ ಅಂತ ಏನೋ ಇತ್ತು. ಸೊ ಇದು ಬಂದ್ಬಿಟ್ಟು 360 ಪರ್ ಬೌಲಿಗೆ. ಸೊ ನಾವು ಎರಡು ತಗೊಂಡಿದ್ವಿ. ಹಾಗೆ ಇದು ಬಂದ್ಬಿಟ್ಟು ಕಾಜು ಮಸಾಲ, ಗೊತ್ತಿದೆಲ್ಲ ನಮ್ಮಪ್ಪನಿಗೆ. ಹೌದು, ಅಪ್ಪ ನಾನ್ ವೆಜ್ ತಿನ್ನಲ್ಲ, ಸೊ ಅದಕ್ಕೆ ಅವರಿಗೆ ಕಾಜು ಮಸಾಲ ತಗೊಂಡಿದ್ ಬಿಟ್ವಿ. ಇದು ಬಂದ್ಬಿಟ್ಟು 230 ರುಪೀಸ್, ಜೊತೆಗೆ ತಂದೂರಿ ರೋಟಿ ತಗೊಂಡಿದೀವಿ. ನನ್ನ ಮಗ ಅಂತೂ ತುಂಬಾನೇ ಕಾಟ ಕೊಡ್ತಾನೆ ಅಜ್ಜನಿಗೆ, ಅಜ್ಜನ್ ಬಿಟ್ಟು ಬರೋದೇ ನನ್ನ ಹತ್ರನೂ ಬರಲ್ಲ ಅಜ್ಜ ಇದ್ಬಿಟ್ಟಿದ್ರೆ. ಸೊ ಅದಕ್ಕೆ ಅಜ್ಜನ ಹತ್ರನೇ ಅಲ್ಲೇ ಕೂರ್ಸನಂತ ಅಪ್ಪ ಚೇರ್ ಹಾಕೊಂಡು ಕೂರಿಸ್ತಾ ಇದಾರೆ. ಎಷ್ಟು ಕಾಟ ಕೊಡ್ತಾನಂದ್ರೆ ಅವ್ರಿಗೆ ಅವ್ರನ್ನ ಬಿಟ್ಟು ಬರೋದೇ ಇಲ್ಲ, ಯಾಕಂದ್ರೆ ಹೆಚ್ಕೊಂಡು ತಿರುಗಾಡ್ತಾರಲ್ಲ. ಸೊ ಅವನಿಗೆ ಏನು ತೊಂದರೆ ಕೊಡಲ್ಲ, ಕೆಳಗಡೆ ಇಳಿಸಲ್ಲ. ಸೊ ಅದಕ್ಕೆ ಅಜ್ಜನಿಗೆ ಪ್ರೀತಿಯ ಮೊಮ್ಮಗ. ಸೊ ಅವರೆಲ್ಲ ತಂದೂರಿ ರೋಟಿ ತಗೊಂಡಿದ್ರು, ನಾನು ಆಮೇಲೆ ಅಖಿಲೇಶು ನಾನ್ ತಗೊಂಡಿದ್ವಿ. ನಮ್ಗೆ ನಾನ್ ತುಂಬಾ ಇಷ್ಟ. ಸೊ ಮಟನ್ ಚೆನ್ನಾಗಿತ್ತು, ಮಟನ್ ಚೆನ್ನಾಗಿ ಬೆಂದಿತ್ತು. ಟೇಸ್ಟು ಆ್ಯಕ್ಚುಲಿ ಸ್ವಲ್ಪ ಸ್ವಲ್ಪ ಸ್ವೀಟ್ ಅನ್ನಿಸ್ತು ನಮಗೆ, ಸ್ವಲ್ಪ ಅಲ್ಲ ಸ್ವಲ್ಪ ಜಾಸ್ತಿನೇ ಸ್ವೀಟ್ ಅನ್ನಿಸ್ತು. ನಾವು ಕೇಳಿದ್ವಿ ಅವ್ರಿಗೆ ಸ್ಪೈಸಿ ಬರುತ್ತಾ ಸ್ವೀಟ್ ಬರುತ್ತಾ ಅಂತ, ಅವ್ರು ಸ್ಪೈಸಿ ಬರುತ್ತೆ ಅಂತ ಹೇಳಿ. ಸೊ ಅದಕ್ಕೆ ನಾವು ಸ್ವಲ್ಪ ಮೀಡಿಯಮ್ ಸ್ಪೈಸಿ ಮಾಡಿ ಅಂತ ಹೇಳಿದ್ವಿ, ಬಟ್ ಅದು ನೋಡಿದ್ರೆ ತುಂಬಾ ಸ್ವೀಟ್ ಆಗಿತ್ತು. ನಮಗೆ ಅದಿಲ್ಲ, ಬಟ್ ನಮ್ಮ ಅಕ್ಷಯ್ಗೆ, ನಮ್ಮ ಅಮ್ಮಂಗೆ, ಅವ್ರಿಗೆಲ್ಲ, ನಮ್ಮ ಆಂಟಿಗೆ, ಅವ್ರಿಗೆಲ್ಲ ಇಷ್ಟ ಆಗಲಿಲ್ಲ. ಬಿಕಾಸ್ ಅವರು ಸ್ವಲ್ಪ ಖಾರ ತಿನ್ನೋರೆಲ್ಲ, ಬಯಲುಸೀಮೆಯವರು. ಸೊ ಅವರು ಹೇಳ್ತಾ ಇದ್ರು ತುಂಬ ಸ್ವೀಟ್ ಮಾಡಿದ್ದಾರೆ ಅಂಥೇಳಿ. ನಮಗೆ ನಮ್ಮ ಮನೆಯವ್ರಿಗೆ ಅಡ್ಡಿಲ್ಲ. ಇಲ್ಲಿ ನೋಡಿ ಪಾಪು ಆಟ. ಸ್ಟ್ರಾ ಎಂತಕ್ಕೆ? ಎಂತಕ್ಕೆ ಬೇಕು ಸ್ಟ್ರಾ ನಿಂಗೆ? ಪಿಂಕ್ ಕಲರ್ ಸ್ಟ್ರಾ ಬೇಕಾ? ಹೇಳ ನೀರು ಅವ್ನಿಗೆ, ಹೇಳ ನೀ ತಗೋಬೇಡ ಅವ್ನಿಗೆ, ಹೇಳ ನೀರು. ಸ್ಟಾರ್ಟಿಂಗ್ ಅಪೆಟೈಸರ್ ಚಿಕನ್ ಲೆಬನೀಸ್ ತಿಂದಿದ್ವಲ್ಲ, ಅದೇ ಫುಲ್ ಆಗಿ ಹೋಗಿತ್ತು. ಸೊ ಅದಕ್ಕೆ ನೀನ್ ತಗೋ ನಾನ್ ತಗೋ ರೋಟಿ ಅಂತ ಅಂತೂ ರೋಟಿ ಖಾಲಿ ಮಾಡಿದ್ವಿ. ಅದಕ್ಕೆ ಬಿರಿಯಾನಿ ತಗೊಳ್ಳೋಣ ಅಂತ ಅನ್ಕೊಂಡಿದ್ವಿ, ಬಟ್ ಕ್ಯಾನ್ಸಲ್ ಮಾಡಿ ಜಸ್ಟ್ ಸ್ವಲ್ಪ ಮೇಲೆ ರೈಸ್ ಇರ್ಲಿ ಅಂತ ಕುಷ್ಕ ರೈಸ್ ಅಷ್ಟೇ ಪ್ಲೇನ್ ರೈಸ್ ತಗೊಂಡ್ವಿ. ಸೊ ಊಟ ಆಯಿತು, ಹಾಗೆ ತುಂಬ ಶೆಕೆ ಇತ್ತಲ್ಲ. ಸೊ ಅದಕ್ಕೆ ಡೆಸರ್ಟಿಗೆ ನಮ್ಮ ಮನೆಯವರು ಮೇಲ್ಗಡೆ ಐಸ್ ಕ್ರೀಮ್ ತಗೊಂಡಿದ್ದಾರೆ. ಸೊ ಎಲ್ಲರಿಗೂ ಊಟ ಆಗಿದೆ, ಅದು ತುಂಬ ಶೆಕೆ ಇದೆ. ಅದಕ್ಕೆ ನಮ್ಮ ಪಾಪು ಸಹ ತುಂಬ ಕಿರಿಕಿರಿ ಮಾಡ್ತಿದ್ದಾನೆ, ತುಂಬ ಇರಿಟೇಟ್ ಆಗ್ತಿದೆ ಅವನಿಗೆ.
ಹಾಗೆ ಇಲ್ಲಿ ಮಕ್ಕಳಿಗೆ ಅಂತ ಯಾವುದೇ ಸೆಕ್ಷನ್ ಇಲ್ಲ ಆಟ ಆಡೋಕ್ಕೆ, ಅಥವಾ ಒಂದು ಪ್ಲೇ ಸೆಕ್ಷನ್ ಅಂತ ಇರುತ್ತಲ್ಲ ಆ ಥರ ಯಾವುದೂ ಇಲ್ಲ ಇಲ್ಲಿ. ಅಲ್ಲೊಂದು ಅಕ್ವೇರಿಯಂ ಇಟ್ಟಿದ್ದಾರೆ ಮಕ್ಕಳಿಗೆ, ಅದೇ ಒಂದು ಅಟ್ರಾಕ್ಷನು. ದೀಕ್ಷಿತ ಆಮೇಲೆ ಸಮರ್ಥ ಅಂತೂ ಅಲ್ಲೇ ಅಟ್ಯಾಚ್ ಆಗಿಬಿಟ್ಟಿದ್ರು, ಊಟ ಮಾಡಿದ್ದೇ ಕಡಿಮೆ ಅವರಿಬ್ರು, ಅಲ್ಲೇ ಫಿಶ್ ನೋಡ್ತಾ ನಿಂತ್ಕೊಂಡ್ಬಿಟ್ಟಿದ್ರು. ಬಟ್ ನನ್ನ ಮಗ ಮಾತ್ರ ನಮ್ಮ ಕಡೆನೇ ಕೂತ್ಕೊಂಡು ಕಿರಿ 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 ಮಾಡ್ತಾ ಇದ್ದ. ಬಾಯಲ್ಲು ಫಿಶಿಗೆ, ಬಾಯಲ್ಲು ಬಾಯಲ್ಲು, ಬಾ 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 ಹೇಳು. ಹಾ ಫಿಶ್ ಕಪ್ಪಿ ಕೊಡು, ಕಪ್ಪಿ ಕೊಡು, ಕಪ್ಪಿ ಕೊಡು, ಕಪ್ಪಿ ಕೊಡು. ಸೊ ಫಿಶ್ ನೋಡಿದ್ಮೇಲೆ ಸ್ವಲ್ಪ ಅವನಿಗೆ ಮೂಡ್ ರಿಫ್ರೆಶ್ ಆಯಿತು, ಆವಾಗ ಸ್ವಲ್ಪ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ದ. ನನ್ನ ಮಗಳಂತೂ ಐಸ್ ಕ್ರೀಮ್ ತಿಂತಾ ಇದ್ದಾಳೆ. ನಿಮ್ದೇ ಚಲೋ ಐತೆ, ಅದೇ ಬೆಸ್ಟ್. ಜಗಳ ಹಾಕಿದ್ದು ದುಡ್ಡಿಗೆ ದುಡ್ಡು ಬರ್ತಿತ್ತು. ಅಪ್ಪ ಅಮ್ಮನಿಗೆ ನನ್ನ ಮನೆಯವರು ರೇಗಿಸ್ತಾ ಇದ್ದಾರೆ. ನಮ್ಮ ಮನೆಯಲ್ಲಿ ದಿನ ಒಂದು ಟೈಮು ಅಪ್ಪ ಅಮ್ಮಂದು ಇದ್ದಿದೆ, ಅದಕ್ಕೆ ಸೊ ನಮ್ಮ ಮನೆಯವ್ರು ರೇಗಿಸ್ತಾ ಇದ್ದಾರೆ. ಊಟ ಆಯ್ತು, ಹೆವಿ ಊಟ ಆಯ್ತು, ಬನ್ನಿ ಹೋಗೋಣ. ಬಿಲ್ ಎಷ್ಟಾಯ್ತು? ಬಿಲ್ ತರಕ ಎಷ್ಟಾಯ್ತು? ಸೊ ಬಿಲ್ ಬಂದ್ಬಿಟ್ಟು 3,300 ರೂಪಾಯಿ ಆಗಿದೆ. ಫಿಶ್ ನೋಡು, ಫಿಶ್ ನೋಡು, ಫಿಶ್ ನೋಡು, ಫಿಶ್, ಹಾಯ್ ಫಿಶ್, ಹಾಯ್ ಫಿಶ್, ಹಾಯ್ ಫಿಶ್. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.